ಬೆಳಕಿನ ಹರಣ ಒಮ್ಮೆಗಿಲ ಹರದಾವ ಪಂತೆ ತರ ತರದ ಹಾಡಿಗೆ ಪರಿಮಳದ ನವಿರೆದ್ದು ಚಿಮ್ಮಿದವ ಮೌನ ಕ್ರಾಂತೆ ಚಿಮ್ಮಿದವ ಮೌನ ಕ್ರಾಂತೆ ಯಾಕೋ ಶಂಕರ ಶಶಿಗೇನಂದಿ ಅಳಕತ್ತಳಲ್ಲ ರಸ್ತೆದಾಗ ಯಾಕೆ ಹಂಗೆ ಜಗಳಾಡ್ತೀರಿ ಯಾಕೆ ಹಂಗೆ ಸಿಟ್ಟಿಗೇಳ್ತೀರಿ ಇದು ನಿಮ್ಮಂತ ಕಲ್ತಂತವ್ರಿಗೆ ಬರೋಬ್ಬರಿ ಅಲ್ಲ ಅಂತ ಶಶಿ ಹೇಳಿದ್ಲು ಆದ್ರೆ ಬೇಕ್ ಬೇಕಾದವರು ಹಂಗೆ ಹಗರ್ ಮಾತಾಡಿದ್ರೆ ಹೆಂಗೆ ತಡ್ಕೊಳಕಾಕತಿ ನೀನ ಹೇಳು ಹೌದು ಶಂಕರ ನೀ ಹೇಳು ಮಾತು ಖರೆ ಐತಿ ಇವತ್ತಿ ಹೌಸಿ ಬಗ್ಗೆ ಮಾತಾಡಿದಿ ಉಡಾಳ್ರು ನಾಳೆ ಬೇರೆ ಹೆಣ್ಮಕ್ಳ ಬಗ್ಗೆ ಮಾತಾಡೋದಿಲ್ಲ ಅಂತ ಏನು ಗ್ಯಾರಂಟಿ ಕೆಲಸ ಇಲ್ಲಾರ್ದ ಕುಂತಿರ್ತಾರ ಇವ್ರಿಗೆ ಉಂಡಾನ ಕರಗಬೇಕ ಹೆಂಗ ಇರ್ಲಪ್ಪ ಇರ್ಲಿ ಹೌಸಿ ಭಾಳ ಚಲೋ ಹುಡುಗಿದಾಳ ಅಂತಕಿಗೆ ಇವೆಲ್ಲ ಹಿಂಗಂತ ಅಂದ್ರ ಕಾಮನದವ್ರ ಕಣ್ಣಿಗೆ ಜಗತ್ತೆಲ್ಲ ಹಳದೇ ಕಾಣ್ತದಂತ ಹಂಗಾಗೈತಿ ಹೌಸಿ ನಿನ್ ತಂಗಿದ್ದಂಗೆ ಅದಾಳ ಅಂತಕಿ ಜೋಡಿ ನಿನ್ನ ಹೆಸರು ತಳಕಾಕ್ತಾರಂದ್ರ ಏನನ್ಬೇಕಿ ಭಾಡೆಗೊಳಗೆ ಹೌದೇವ್ವ ಅದಕ್ಕೆ ಸಿಟ್ಟು ಬಂತು ಒಂದು ಬಿಗದೆ ಇರ್ಲಿ ಶಂಕರು ನಿಂದು ಈಗ ಹೊಸದಾಗಿ ಲಗ್ನ ಆಗೈತಿ ಶಶಿನೂ ಈಗರ ಈ ಮನೆಗೆ ಹೊಸದಾಗಿ ನಡೆಯಕ್ಕೆ ಬಂದಾಳ ಆಕಿಗೂ 108 ಆಸೆ ಇರ್ತಾವು ನೀನು ಆಕಿ ಕಡೆ ಒಂದು ಜರ ಲಕ್ಷ ಕೊಡಬೇಕಪ್ಪ ಅದನ್ನು ಬಿಟ್ಟು ಊರು ಕೆಲಸ ಅಂಥೇಳಿ ಆಕಿನ ಮರೆತ್ರೆ ಹೆಂಗೋ ತಮ್ಮ ಇಲ್ಲವ ಹಂಗೇನು ಮಾಡಂಗಿಲ್ಲ ಆದ್ರೆ ಸುಮ್ ಸುಮ್ಮನೆ ನನ್ನ ಮೇಲೆ ಯಾರ ಅಪವಾದ ಹೊರಿಸಿದ್ರೆ ಅದನ್ನು ಸಹಿಸಂಗಿಲ್ಲ ಇವ್ರು ಇಷ್ಟು ವರ್ಷ ಮಾಡಿದಂಗೆ ಇನ್ನು ಮುಂದೂ ಮಾಡ್ತೀನಿ ಅಂತಂದ್ರೆ ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕಾಕತಿ ಇರ್ಲಿ ಶಂಕರು ಇರ್ಲಿ ದುಡುಕ್ಬೇಡ ಊರು ಕೆಲಸ ಮಾಡಿ ಚಲೋ ಮಾಡಿದ್ರು ಕೂಡ ಶಶಿ ಕಡೆನೂ ಖ್ಯಾಲಿಡು ಮನೆಗೆದ್ದು ಮಾರ್ಗಿಲ್ಲ ಅಂತಾರಲ್ಲ ಹಂಗೆ ಯವ್ವ ಆಯ್ತು ನೋಡೋಣ ಹೇಳ ಶಶಿ ಹೇಳ್ತಾಳಂತ ನೀನು ಚಿಂತೆ ಮಾಡ್ಕೋತ ಕುಂದ್ರೋದು ಬೇಡ ಆಕಿನ ನಾ ಸಂತೋಷವಾಗಿರ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ನೋಡ್ರಪ್ಪ ಒಪ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟ ವಿಷಯ ಆದರೆ ನಾವೇನು ಮಾಡೋಕ್ಕೆ ಹೊಂಟೀವಿ ಅನ್ನೋದನ್ನು ಅದ್ರ ಬಗ್ಗೆ ತಿಳ್ಕೊಳ್ಳೋದ್ರ ಮೊದಲು ಮಾಡಿರಿ ಅಲ್ಲ ಒಂದು ಜರ ಸುಮ್ಕಿದ್ದು ನಾವೇನು ಹೇಳ್ತೀವಿ ಅನ್ನೋದು ಕೇಳ್ರಿ ನಾವು ಮಾಡೋಕ್ಕೆ ಹೊಂಟಿದ್ದು ಸಂಗೊಳ್ಳಿ ರಾಯಣ್ಣನ ಕ್ರಾಂತಿ ಅಲ್ಲ ಮತ್ತು ಕಿತ್ತೂರು ಚೆನ್ನಮ್ಮನಂಥ ಯುದ್ಧನೂ ಅಲ್ಲ ನಮಗೆ ಅವರಂಥ ಎದಿಗಾರಿಕೂ ಇಲ್ಲ ಆದ್ರೆ ನಾವೆಲ್ಲರೂ ಕೈ ಹಚ್ಚಿದ್ರೆ ಈ ನಮ್ಮ 100 ಸಮಸ್ಯೆ ಏನದವಲ್ಲ ಅವೆಲ್ಲ ಬಗೆಹರಿತಾವೆ ಹೋಗೋ ಮಾರಾಯ ಅವು ಏನು ಬಗೆಹರಿತಾವು ಇವನವನು ಹುಟ್ಟಿದಾಗಿನಿಂದ ನಮ್ಮ ಬುಡ ಹರಿದು ಹೊರತು ಏನೂ ಆಗಲಿಲ್ಲ ನೋಡು ಹಗಲು ರಾತ್ರಿ ಕತ್ತಿ ದುಡ್ದಂಗೆ ದುಡಿದ್ರು ನಮ್ಮ ಹೆಂಡ್ರ ಮಕ್ಕಳು ಹೊಟ್ಟೆ ತುಂಬಲಿಲ್ಲ ಗೌಡರು ಸಾಲದ ಚಿಂತಿಲ್ಲದ ಮಲಗಲಿಲ್ಲ ನೀವು ಹೇಳೋದು 100% ಬರೋಬ್ಬರಿ ಐತಿ ಅದನ್ನು ನಾನು ಹೇಳ್ತೀನಲ್ಲ ಈ ಸಾಲ ಈ ಬಡ್ಡಿ ಈ ಜೀತ ಅನ್ನೋ ಪ್ರಾಣ ಹಿಂಡೋ ಗಾಣದಾಗ ಸಿಕ್ಕು ನೀವೆಷ್ಟು ನುರಿದಿರೋ ಅಷ್ಟ ನಾನು ನುರಿದು ಸಿಪ್ಪೆ ಆಗೇನಿ ಆದ್ರೆ
ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಯಾವ ದೇವರು ಬರೋದಿಲ್ಲ. ನಮ್ಮನ್ನು ನಾವ ಉದ್ಧಾರ ಮಾಡ್ಕೋಬೇಕು. ಒಕ್ಕಟ್ಟೆ ಬಲ ಅಂತ ನಮ್ಮ ಹಿರಿಯರು ಹೇಳ್ಯಾರ. ಆದ್ರೆ ನಾವು ಎಂದೂ ಒಂದು ಆಗಲೇ ಇಲ್ಲ. ಊರೆಲ್ಲ ಅದು ಹೆಂಗೆ ಒಂದಾಕತ್ತು? ಊರಿಗೆ 18 ಜಾತಿ ಅದಾವು, 10 ಕೇರಿ ಅದಾವು. ದುಡಿದು ದುಡಿದು ಸತ್ತವರು ಅದಾರ, ದುಡಿಲಾರ್ದ ತಿನ್ನವರು ಅದಾರ. 18 ಜಾತಿ ಹುಡ್ಸಿ ಜಾತಿಗೊಂದು ಕೇರಿ ಮಾಡ್ಕೊಂಡವ್ರು ಯಾರು? ನಮ್ಮ ರಟ್ಟ್ಯಾಗ, ನಮ್ಮ ತೋಳ್ನ್ಯಾಗ ಒಂದೇ ಥರದ ಮಾಂಸ ಕಂಡೈತಿ. ಆದ್ರೆ ನಮಗೆ ಒಂದು ಮನಸ್ಸಿಲ್ಲ. ಈ ಒಂದು ಮನಸ್ಸು, ಈ ಒಂದು ದೇಹ ಜೊತೆಗೂಡಿದ್ವು ಅಂದ್ರೆ ಸುಖದಿಂದ ಬಾಳಕ್ಕೆ ಸಾಧ್ಯ ಐತಿ. ಹೌದಲ್ಲ, ಇಂಥ ನೂರಾರು ಸಮಸ್ಯೆಗಳ ಬಗ್ಗೆ ವಿಚಾರ ಮಾಡಿ ಒಂದು ಇದು ಮಾಡ್ಬೇಕಂತ ಗೆಳೆಯರು ಬಳಗ. ಬರ್ರಿ ಯಜಮಾನ್ರೆ, ಬರ್ರಿ. ನಮಸ್ಕಾರ. ಹಾಂ, ನಾವು ಇಂಥ ನೂರಾರು ಸಮಸ್ಯೆಗಳ ಬಗ್ಗೆ ವಿಚಾರ ಮಾಡಿ ಒಂದು ಇದು ಮಾಡ್ಬೇಕಂತ ಗೆಳೆಯರು ಬಳಗ. ಇಂಥ ನೂರಾರು ಸಮಸ್ಯೆಗಳ ಬಗ್ಗೆ ವಿಚಾರ ಮಾಡಿ ಒಂದು ಇದು ಮಾಡ್ಬೇಕಂತ ಗೆಳೆಯರು ಬಳಗ. ಇಂಥ ನೂರಾರು ಸಮಸ್ಯೆಗಳ ಬಗ್ಗೆ ವಿಚಾರ ಮಾಡಿ ಒಂದು ಇದು ಮಾಡ್ಬೇಕು ಸಮಸ್ಯೆಗಳ ಬಗ್ಗೆ. ಇವ ಭಾಳ ತಡ ಮಾಡಿ ಹುಟ್ಟಿದ್ ನೋಡ್ಲಿ. ಆ ಗಾಂಧಿ ಮುತ್ತಿನ ಸಂಘಟನೆ ಹುಟ್ಟಬಾರ್ದಾಗಿತ್ತ, ಅವಾಗ ಇವ ಜೋಡಿಯಾಗಿರ್ತಿದ್ದ ಅಲ್ಲ. ಏನು ಮಾಡ್ಲದಿಯೋ ನಾಗೇಶಿ, ಯಾರು ದೊಡ್ಡವ್ರನ್ನೂ ಗೊತ್ತಿಲ್ಲ ನೋಡಿ ನಿನಗೆ. ಇವನು ನೋಡಿದ್ರೆ ನನಗೆ ನಮ್ಮ ಬಸವಣ್ಣ ನೆಪ್ಪಾಕನು. ಹ್ಞೂ, 108 ಜಾತಿ ಸೇರಿಸಿ ಒಂದೇ ಜಾತಿ ಮಾಡ್ತಾನಂತ. ತುಡಿಯೋ ನಾಯಿಗಳನ್ನು ಆಳೋ ಧಣಿನ ಒಂದೇ ತಕಡಾಗಿಟ್ಟು ತೂಗ್ತಾನಂತ. ಎವರೇಸಿ, ಹಳೆ ಎವರೇಸಿ. ಅದೇನೋ ಕಲಿತು ಬಂದಾನಲ್ಲಿ ಎಮ್ಯು ಪಮ್ಯು, ಆದರೂ ನೌಕರಿ ಸಿಗಲಿಲ್ಲ. ಅದಕ್ಕೆ ಹಿಂಗೆ ಹುಚ್ಚಿಡ್ದವ್ರಗತ್ತೆ ಮಾಡ್ತಾನೆ ಇವ. ಇವನ್ ಮಾತು ಕೇಳಿ ಅವನ್ನ ಕುಹುಚ್ಪ್ಯಾಲಿಗಳು ವಾ ವಾ ಅನ್ಕೋತ ಬೆನ್ನ ಹತ್ತವ. ಇವಪ್ಪ ನಮ್ಮೂರಿಗೆ ದೊಡ್ಡ ಲೀಡರ್ ಆಗಲ್ಲಪ್ಪ ಲೀಡರ. ನಾವು ನಮ್ಮೂರಾಗ ಒಂದು ಗೆಳೆಯರ ಬಳಗ ಸ್ಥಾಪಿಸ್ಬೇಕು ಅಂತ ಮಾಡೇವಿ. ಇನ್ನು ಈ ನಮ್ಮ ಬಳಗ ಗ್ರಾಮ ನೈರ್ಮಲ್ಯ ಸಹಕಾರ ತತ್ವದ ಅನುಷ್ಠಾನ ಮತ್ತು ಸ್ವಾವಲಂಬನೆ ಸ್ವಾಭಿಮಾನ ಮುಂತಾದ ತತ್ವಗಳ ಆಧಾರದ ಮೇಲೆ ಕೆಲಸ ಮಾಡ್ತಿದ್ದೇನ್ರಿಪ್ಪ. ಇನ್ನು ನೀವು ಸದಸ್ಯರಾಗಬೇಕು ಅನ್ನೋರು ನಾಳೆ ಮುಂಜಾನೆ 10 ನಮ್ಮ ರಾಚಣ್ಣನ ಮನೆ ಅಂಗಳಕ್ಕೆ 2 ರೂಪಾಯಿ ಸದಸ್ಯತ್ವ ಶುಲ್ಕ ತೊಗೊಂಡು ಬರಬೇಕು. ಬರ್ತೀರಲ್ಲ? ಈ ಗೆಳೆಯರ ಬಳಗದ್ದೇನೋ ಚಟುವಟಿಕೆ ಮಾಡ್ತೀನಿ ಅಂತ ಹೇಳಕತ್ತಿದ್ದಲ್ಲ ಅಗಾಳೆ, ಒಟ್ಟು 8 ಖರ್ಚಾಗತ್ತಿ ಅಲ್ಲೇ. ಈ 4x8 ಕೂಡಿಸಿ ಏನು ಬಳಗ ಕಟ್ತಿರತ್ತ? ಅಲ್ಲ, ಈ 2 ಬಿಳ್ಳಿಲಿ ಏನು ಕೆಲಸ ಮಾಡ್ತೀರಿ ನೋಡು? ಈ ಊರಿನ ಖಾನ್ದಾನಿ ಗೌಡದಿನಿ, ಎಷ್ಟು ಖರ್ಚಾಗ್ತದೆ ಹೇಳು, ಒಬ್ಬನ ಕೊಡ್ತೀನಿ. ಈ ಊರಾಗ ಮಾರುತಿ ಅಂತ ಕೆಳಜಾತಿ ಅವ್ರನ್ನ ಹಂಗಿನಾಗಿಂತಲೂ ಕಡೆಯಾಗಿ ಕಂಡವ. ಆದರೂ ಅವರು ತುಟಿ ಪೆಟ್ಟಕ್ಕಂದಿಲ್ಲ, ಯಾಕಂದ್ರೆ ಶಂಕರಣ್ಣನಂತ ಮನುಷ್ಯಾಗ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಬೇಕು ಅಂತ. ಅವನು ಏನಂದು ಬಾಳೆ ನಮ್ಮಂತವ್ರು ಶಾಂತರಾಗ್ರಿ, ನಾ ಹೇಳೋ ಮಾತು ಕೇಳ್ರಿ. ನೀವು ಹಿಂಗೆ ಜಗಳ ಮಾಡಿದ್ರೆ ನಮ್ಮ ಬಳಗ ಕೆಲಸ ಮಾಡಕ್ಕೆ ಆಗೋದಿಲ್ಲ. ನಾ ಹೇಳೋ ಮಾತು ಕೇಳ್ರಿ. ನಮ್ಮ ದೇಶದ ನಿಜವಾದ ದುರ್ದೈವ ಅಂದ್ರೆ ಇದನ್ನ ನೋಡು ಅಲ್ಲ. ನಾವು ಯಾವ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಕೆಲಸ ಶುರು ಮಾಡ್ತೀವಲ್ಲ, ಅದನ್ನು ಮರೆತು ಮತ್ತೇನೋ ಮಾಡ್ತೀವಿ. ಮೊದಲ ಊರಾಗ ಸಾಕಷ್ಟು ಮಾನಸಿಕ ಕುದಿ ಐತಿ. ಒಬ್ಬರ ಬಗ್ಗೆ ಒಬ್ಬರಿಗೆ ಅಸಹನೆ ಅಸಮಾಧಾನ ಐತಿ. ಇದರಿಂದ ಹೆಂಗೆ ಮುಕ್ತಾಗಿ ಬದುಕಬೇಕು ಅನ್ನೋದನ್ನು ಮೊದಲು ನಾವು ವಿಚಾರ ಮಾಡಬೇಕು. ನಾವೆಲ್ಲರೂ ಕೂಡಿ ಈ ಗೌಡರ ಸೊಂಟ ಮುರಿದಿವಿ ಅಂದ್ರೆ ಅವಾಗೆಲ್ಲ ಸಮಸ್ಯೆನೂ ಬಗೆಹರಿತವ. ಯಾಕ್ರಪ್ಪ? ಖರೆ ಐತಿ. 100 ವರ್ಷದಿಂದ ಇವ್ರ ದಬ್ಬಾಳಿಕೆ ನೊಗ ಹೊತ್ತು ಬೆನ್ನು ಬಾಗಿ ಹೋಗೈತಿ ಅಲ್ಲ. ಇವ್ರನ್ನ ಎಳತ್ತಂದು ನಮ್ಮ ಎತ್ತುಗಳು ಕಟ್ಟು ಜಗದ ಕಟ್ಟಿ ಗಳೇಗೆ ಹೂಡಿ ಹೊಡೆಯಕ್ಕೆ ಹತ್ತಿದ್ರೆ ಅವಾಗ ಗೊತ್ತಾಗತ್ತೆ ಇವ್ರಿಗೆ ದುಡಿಮೆ ಅನ್ನೋದು ಏನು ಅಂತ. ನೋಡ್ರಪ್ಪ, ನಿಮ್ಮ ಸಿಟ್ಟು ತೀರಿಸ್ಕೊಳ್ಳೋಕೆ ಈ ಬಳಗೊಂದು ವೇದಿಕೆ ಆಗಬಾರ್ದು. ಒಬ್ಬ ವ್ಯಕ್ತಿನ ಹೊಡೆಯೋದ್ರಿಂದ ನಮ್ಗೆ ಯಾವ ಸಮಸ್ಯೆನೂ ಬಗ್ಗೆ ಹರಿಯೋದಿಲ್ಲ. ನಾವು ಆ ಸಮಸ್ಯೆ ಆದ ಐತಿಹಾಸಿಕ ಕಾರಣ ಹುಡುಕಿ ಅದನ್ನು ಹೆಂಗೆ ಬೇರೆ ಸಹಿತ ಕಿತ್ತು ಒಗೆದು ನಮ್ಮ ಬದುಕನ್ನು ಹಸನ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೋಬೇಕು. ಆದರೆ ಇದು ಒಂದೆರಡು ದಿನದಾಗೋ ಕೆಲಸ ಅಲ್ಲ. ಅಲ್ಲೋ ಶಂಕರಣ್ಣ, ಹಿಂಗೆ ದಿನಾನು ಕುಂತು ಮಾತಾಡಿದ್ರೆ ನಮ್ಮ ಸಮಸ್ಯೆ ಬಗ್ಗೆ ಇರೋದು ಹೆಂಗಪ್ಪ? ಬರೀ ಕುಂತು ಮಾತಾಡೋದಲ್ಲ ಬಾಳಿಸಿ, ಸಣ್ಣ ಸಣ್ಣ ಕೆಲಸ ಶುರು ಮಾಡೋದ್ರಿಂದ ನಾಳೆಯಿಂದನೇ ನಮ್ಮ ಕೆಲಸ ಶುರು. ಏನಪ್ಪ ಆಯಿತು ನಾಳೆ? ಹಾಂ, ಊರು ಸ್ವಚ್ಛ ಮಾಡೋ ಕಾರ್ಯಕ್ರಮ ಹಾಕ್ಕೊಳ್ಳೋಣ. ಆಗ್ಬೋದು. ನಂತರ ಒಂದು ಸಹಕಾರಿ ಸಂಘ ಪ್ರಾರಂಭ ಮಾಡಬೇಕು. ಆಮ್ಯಾಗ ಎಲ್ಲರಿಗೂ ಉದ್ಯೋಗ ಸಿಗುವಂಥ ಒಂದು ಹಾಲು ಉತ್ಪಾದಕರ ಸಂಘನ ಶುರು ಮಾಡೋ. ಹಾಂ,
ಆದ್ರೆ ಇದಕ್ಕೆಲ್ಲ ರೊಕ್ಕ ರೊಕ್ಕ ಹಾಂ ನಮ್ಮೊಳಗ ಇದ್ದೋರ ಕಡೆಯಿಂದ ಬ್ಯಾಂಕಿನ ಬಡ್ಡಿ ಹಂಗೆ ತೊಗೊಂಡು ಶುರು ಮಾಡೋದು ಮತ್ತು ಅವ್ರಿಗೂ ತಮ್ಮ ರೊಕ್ಕ ಪುಕ್ಷಟೆ ದುಡಿಯಾಕತ್ತೈತಿ ಅಂತ ಅನಿಸೋದಲ್ಲ ಇದರಿಂದ ಬಡವ್ರಿಗೂ ಉಪಯೋಗ ಆಗ್ತದಲ್ಲ ಯಾವಲೇವಾ ಕತ್ಲ ನಿಂತ ಕಲ್ಲೋಗಿತ್ತೆ ರಾಮಕ್ಕ ನೋಡ ಗಂಡು ಸಾಗಿರ್ ಮುಂದ್ ಬರ್ಲಿ ನಿಮ್ಮಪ್ಪ ಹೊಟ್ಟಿದ್ರು ಬರಲ್ಲ ಇಲ್ಲಿ ನನಗ್ ಹೋಗಿರಿ ಕಲ್ಲು ಕೈ ಸಿಕ್ಕ್ರೆ ನೀವನ ಏನಾಯ್ತು ಕಳ್ರ ಪೌಡ್ರು ಬಂದಿದ್ರಮ್ಮನಿ ಕಳ್ರ ಬರಕೇನು ಬೆಳ್ಳೆ ಬಂಗಾರ ನಮ್ಮ ಮನ್ಯಾಗ ಮಣಿ ತುಳು ಮಾಡಕ್ ಬರೋರು ಮಣಿ ಮೇಲೆ ಕಲ್ಯಾಕ ಹೋಗಿದ್ದಾರ ಒಟ್ಟಿನ್ಯಾಗ ನಮ್ಮಂತ ಬಡವರು ಹಂಗಾಗಿ ಮುಟಿಗೆ ಜೀವನ ಹಿಡ್ಕೊಂಡು ಬದುಕುವ ಹಂಗಾಗೈತೆ ಯಾರವ್ರು ಎಷ್ಟು ಮಂದಿದ್ರು ನೋಡಕ್ ಹೆಂಗಿದ್ರು ಅವ್ರು ಯಾರ ಅಂತ ಅನ್ನೋದು ನನಗೆ ಗೊತ್ತೈತೆ ಅವ್ರನ್ನ ಯಾರು ಕಳ್ಸ್ಯಾರ ಅಂತ ಅನ್ನೋದು ನನಗೆ ಗೊತ್ತೈತೆ ಆ ಹಲಕಟ್ ನನ್ನ ಮಕ್ಕಳು ನನ್ನ ಕೈಯಾಗಿ ಏನಾರ ಸಿಕ್ಕಿದ್ರೆ ಅವ್ರನ್ನ ಅಡ್ಡ ಸೀಳು ಬಿಡ್ತಿದ್ದೆ ಮಾರುತಿ ಯಾರವರು ಸಿಕ್ಕ ಇಲ್ಲ ಎಲ್ಲಿ ಸಿಗ್ತಾರೆ ತಪ್ಪಿಸ್ಕೊಂಡು ಓಡೋದು ಏ ಶಂಕರ ಬಾರೋ ಇಲ್ಲಿ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಕಿಶೋರಿ ಅಂತ್ರಿ ನಾನ ಶಶಿ ಗೆಳತ್ರಿ ಹೌದಾ ಬರ್ರಿ ಅದೇನಾ ತಂದಿ ನಾನು ಮೋಟ್ರ್ ಸ್ಟ್ಯಾಂಡ್ ಕಡೆ ಹೊಂಟಿದ್ದೆಪ್ಪ ಅಲ್ಲಿ ಇವ್ರು ಯಾರಿಗೂ ಶಂಕರನ ಮನೆ ಯಾವುದು ಅಂತ ಕೇಳ್ಕೊತ ನಿಂತಿದ್ರೆ ನಾ ತೋರಿಸ್ತೀನಿ ಬರ್ರಿ ಅಂತ ಹೇಳಿ ಕರ್ಕೊಂಡು ಬಂದೆ ಹೌದಾ ಭಾಳ ಚಲೋ ಆಯ್ತು ಕೊಡ್ರಿ ನಿಮ್ಮನ್ನೆಲ್ಲೋ ನೋಡ್ದಂಗ ಐತಲ್ಲ ಶಶಿ ಲಗ್ನದಾಗ ಅವತ್ತ ಶಶಿನ್ ಬಿಟ್ರ ನಿಮಗ್ ಬೇರೆ ಯಾರು ಕಾಣಿಸ್ಲಿಲ್ಲ ಅಲ್ಲ ಹಂಗೇನಿಲ್ರಿ ಆದ್ರ ಇತ್ತಿತ್ತಾಗೆಲ್ಲೋ ನಿಮ್ಮನ್ನ ನೋಡ್ದಂಗ ಐತೆ ಸಾಲಿ ಇಂಟರ್ವ್ಯೂ ಮುಂದ ಹಾ ಕರೆಕ್ಟ್ ಅವತ್ತ ನೋಡ್ರಿ ನಾನು ನಿಮ್ಮನ್ನ ನೋಡಿದ್ದು ಈ ರಾಜ ನಿಮ್ಮನ್ನು ತೋರಿಸಿ ನಿಮಗ ನೌಕರಿ ಸಿಗ್ತತಿ ಅಂತ ಹೇಳಿದ್ದ ಅದು ಅದು ನಮ್ಮ ತಂದೆ ಇವ ಇವರು ಕಿಶೋರಿ ಅಂತ ಇಲ್ಲೇ ಜಾನೂರ್ ಹೈಸ್ಕೂಲ್ ಇಲ್ಲ ಅಲ್ಲಿ ಅಕ್ಕೋರು ಅಂತ ಕೆಲಸ ಮಾಡ್ತಾರೆ ನಮಸ್ಕಾರ ರೀ ಮತ್ತು ನಿನ್ನ ಸೊಸಿ ಅವ್ರ ಗೆಳತಿ ಅಂತ ಹೌದಾ ನಮ್ಮ ಶಶಿ ಗೆಳತಿಯ ನೀನು ಹೌದ್ರಿ ಆದ್ರೆ ಶಶಿನ ಕಾಣಂಗಿಲ್ಲಲ್ಲ ಎಲ್ಲದಾಳ ಆಕಿ ಜಮಖಂಡಿಗೆ ತವ್ರ ಮನೆಗೆ ಹೋಗ್ಯಾಳ ನಡೆಯವ್ವ ಊಟದ ಎಳೆ ಆಗೈತಿ ಕಾಲ ಮರಿತಕ್ಕೋ ಉಂಡು ಹೋಗಿ ಅಂತ ರಾಚಾ ನೀನು ಇಲ್ಲೇ ಉಂಡು ಹೋಗು ನಾನು ಇಲ್ಲೇ ಉಂಡ್ಲೆ ಊಟಕ್ಕೆ ನಾನು ಬಿಡೆ ಮಾಡ್ಕೊಳಂಗಿಲ್ರಿ ಅವ ಜಮಖಂಡಿಗೆ ಹೋದ್ರ ಶಶಿ ಮನ್ಯಾಗ ನನ್ನ ಊಟ ಮತ್ತು ಇಲ್ಲಿಗೆ ಬಂದ್ರೆ ಆಕೆ ಅತ್ತೆ ಮನ್ಯಾಗ ನನ್ನ ಊಟ ನಿಮ್ಮ ಅಡುಗೆ ರುಚಿ ತೋರಿಸಿದ್ರಿ ಅಂದ್ರೆ ಪ್ರತಿ ಶನಿವಾರ ಆಯ್ತಾರ ನಿಮ್ಮ ಮನೆಗೆ ಊಟಕ್ಕೆ ಹಾಜರು ಅಂತ ತಿಳ್ಕೊರಿ ಯಾರು ಬೇಡ ಅಂತಾರ ಮಗಳ ಅದೇನೋ ಅಂತಾರ ಮಕ್ಕಳು ಉಂಡ್ರಿ ಕೆಟ್ಟಲ್ಲಂತ ಮಳೆ ಬಂದ್ರೆ ಕೆಟ್ಟಲ್ಲಂತ ನೀ ಇಲ್ಲೇ ಊಟ ಮಾಡಿ ಅಂತ ಈಗ ಇನ್ನೊಂದು ಎರಡು ರೊಟ್ಟಿ ಅದಾವೆ ನಾ ಮಾಡಿ ಮುಗಿಸ್ತೀನಿ ನೀ ಇಲ್ಲೇ ಕುಂತಿರು ನಮ್ದು ಹಳ್ಳಿ ಊರು ಅಡುಗೆ ಮನೆ ಹೊಗಿ ಕಾಡಿಗೆ ತುಂಬಿರ್ತೈತಿ ಅದಕ್ಕೆ ಇಲ್ಲೇ ಕುಂತೀರ ನಾನು ಹಳ್ಳ್ಯಾಗ ಹುಟ್ಟು ಬೆಳೆದಕ್ರಿ ಅವ ನಾಡ್ ನೋಡ್ರಿ ಇಬ್ಬರು ಕೂಡ ಹೋಗಿ ರೊಟ್ಟಿ ಮುಗಿಸೋಣ ಬಾ ಹಂಗ ಈ ನಮ್ಮ ಗೆಳೆಯರ ಬಳಗದಿಂದ
ಊರಿಗೆ ಉಪಕಾರ ಆಗುವಂಥ ಏನಾರ ಒಂದು ಹೊಸ ಕಾರ್ಯಕ್ರಮನ ಜಲ್ದಿ ಶುರು ಮಾಡೋಣ. ಹೌದು, ನೀ ಹೇಳೋದು ವಾಜಿಮೆ ಐತಿ. ಬರೀ ಆಟ ಪಾಠ ಅಂತ ಹಾದಿ ಬಂದ್ರೆ ಅದರಿಂದ ಭಾಳ ಏನು ಉಪಯೋಗ ಆಗೋದಿಲ್ಲ. ಬರ್ರಿ, ಜಲ್ದಿನ ಕಾಲ ಮಾರಿ ತಕೊಳ್ರಿ, ಹಂಚಿನ ಮ್ಯಾಗಿನ ರೊಟ್ಟಿ ತಂದು ಹಾಕ್ತೀನಿ. ಅಲ್ರಿ, ನೀವು ನಮ್ಮ ಅತಿಥಿ, ನಿಮ್ಮನ್ನು ಕುಂದ್ರಿಸಿ ನಾವು ಊಟಕ್ಕೆ ನೀಡಬೇಕು. ಅದು ಬಿಟ್ಟು ನಮ್ಮ ಮನೆಯಾಗಿದ್ರೆ ನಾವು ಮಾಡಂಗಿಲ್ಲನ. ಅದಿರ್ಲಿ, ಅಂದಂಗೆ ಏನೋ ಮಾತಾಡಕತ್ತಿದ್ರಲ್ಲ. ಓ ಅದುರೇ, ನಾವು ನಮ್ಮೂರಾಗ ಒಂದು ಗೆಳೆಯ ಬಳಗ ಕಟ್ಟೇವಿ. ಈ ಬಳಗದಿಂದ ಊರಿಗೆ ಉಪಯೋಗ ಆಗುವಂಥ ಮತ್ತು ನಮ್ಮ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸಿಕೊಡುವಂಥ ಒಂದಿಷ್ಟು ಕೆಲಸ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ. ಮತ್ತು ಹಾಂ ಹಾಂ, ಅಂದಂಗೆ ಈ ಊರು ಜಾತ್ರೆ ಮುಂದೆ ನಾವು ಈ ನಮ್ಮ ಬಳಗದಿಂದ ಒಂದಿಷ್ಟು ಸಾಂಸ್ಕೃತಿಕ ಮತ್ತು ಕ್ರೀಡಾ ಉತ್ಸವನ ನಡೆಸಬೇಕು ಅಂತ ಮಾಡೇವಿ. ಹೌದ್ರೆ, ಮನ್ಮನ್ನರ ಬಳಗ ಶುರು ಮಾಡೀನಿ ಅಂತೀರಿ, ಅಂಥದ್ರಾಗ ಒಂದು ಕಾರ್ಯಕ್ರಮನ ಹಾಕ್ಕೊಂಡ್ಬಿಟ್ಟಿರೆ. ಊರು ಜಾತ್ರೆ ಮುಂದೆ ನೀವು ಬಂದು ನಮ್ಮ ಕಾರ್ಯಕ್ರಮ ನೋಡ್ರಿ. ಯಾಕಪ್ಪ ರಾಜ? ಹೌದು ಹೌದು, ಒಂದು 4 ದಿನ ಆಗಾವ ಬಂದುಬಿಡ್ರಿ. ಓ, ಅದ್ರಾಗ ಏನೈತಿ? ನೀವೆಲ್ಲ ಇಷ್ಟು ಮಾಡೋದು ಹೆಚ್ಚು, ನಾ ಬರೋದು ಹೆಚ್ಚು. ಅಷ್ಟಾಗ ಶಶಿನೂ ಬಂದಿರ್ತಾಳಲ್ಲ. ಏನು ಮಾಡ್ತಾಳೋ ಏನೋ, ಈ ಹಳ್ಳಿ ಊರು ವಾತಾವರಣಕ್ಕೆ ಹೊಂದ್ಕೊಳ್ಳಾರ್ದ ಬೇಸರಾಗಿ ಊರಿಗೆ ಹೋಗ. ಬಹುಶಃ ಆಕಿ ಪ್ಯಾಟೇನ ಬದುಕು ಬೇಸರ ಆದ್ಮೇಲೆ ಹೊಳ್ಳಿ ಬರಂಗ್ ಕಾಣ್ತಾಳ. ಶಂಕರಪ್ಪ, ಅಂತೂ ನೀನು ಕಾಲೇಜ್ ಕಲ್ತು ಬಂದು ವಿದ್ಯಾವಂತ ಅನಿಸ್ಕೊಂಡದ್ದು ಸಾರ್ಥಕ ಆತು ಬಿಡು. ಅನೇಕ ವರ್ಷಗಳಿಂದ ನಮ್ಮ ಹಳ್ಳಿ ಜನರು ಒಂದು ನಮೂನಿ ರೀತಿ ರಿವಾಜ್ನಾಗ ಬದುಕುವಂತ ಬಂದಿದ್ರೆ, ಈಗ ನೀವು ನಿಮ್ಮ ಗೆಳೆಯರು ಕೂಡ್ಕೊಂಡು ಅದನ್ನು ಬದಲಿ ಮಾಡಕ್ಕೆ ಹೊಂಟಿರಂತ ಚಲೋ ಆತು ಬಿಡು. ನಿಮ್ಮಂಥ ಹೊಸ ಹೊಸ ನಾಯಕರು ಹುಟ್ಟುಕೊಂಡದ್ದು ನಮ್ಮಂಥ ಹಳಬರಿಗೆ ಬೇಷ ಆತು. ನಾವು ಸ್ವಲ್ಪ ಆರಾಮ್ ತೊಗೊಂಡ್ರೆ ಆತೇನು ಯಾಕ್ರಿಪ್ಪ? ಹಾಂ ಅಲ್ಲ, ಮತ್ತು ಇನ್ನೂ ಏನೇನೋ ಹೊಸ ಯೋಜನೆ ಹಾಕ್ಕೊಂಡು ಅಂತ. ಗೌಡ್ರ, ಈ ವರ್ಷದ ಜಾತ್ರೆ ಸಂದರ್ಭದೊಳಗೆ ನಮ್ಮ ಗೆಳೆಯರ ಬಳಗದ ವತ್ತಿಂದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಉತ್ಸವ ಮಾಡಬೇಕು ಅಂತ ನಮ್ಮ ಬಳಗದ ಸದಸ್ಯರೆಲ್ಲ ತೀರ್ಮಾನ ಮಾಡೇವಿ. ಅದ್ರ ಪ್ರಕಾರ 1ನೇ ದಿನ ಹುತ್ತುತ್ತು ಸ್ಪರ್ಧಾ ಇಟ್ಟೇವಿ. ಮತ್ತು ಅವತ್ತು ಸಂಜೆನಾಗ ನೋಡ್ತಮ್ಮ, ದೇವಿ ಜಾತ್ರೆ ಅಂದ್ರೆ ಹುಡುಗಾಟಿಗೆ ಮಾತಲ್ಲ. ಉದ್ಯೋಗ ಇಲ್ಲದ 4 ಹುಡುಗನ ಕಟ್ಕೊಂಡು ದೇವಿ ಜಾತ್ರೆ ಜೋಡಿ ಜೂಜಾಟ ಆಡಿದ್ರೆ ಊರಿಗೂರ ಹಾಳಾದೀತ. ಹಂಗಲ್ಲ ಗೌಡ್ರ, ನಾವು ಮಾತು ಮಾತಿಗೆ ನಾವು ನಾವು ಅಂತೀಯಲ್ಲ. ಇಲ್ಲಿ ಊರು ಹಿರಿಯರಾದ ಇಷ್ಟು ಮಂದಿ ಕುಂತೀವಿ, ಸ್ವಲ್ಪ ದರಕಾರ ಐತೆ ನಿನಗೆ? ನೋಡ, ದೇವಿ ಜಾತ್ರೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಕೆಲಸ ಊರು ಹಿರಿಯರಾದ ನಾವು ಹೇಳ್ದಂಗೆ ನಡಿಬೇಕು. ನಾವೇನು ಹಿರಿಯರ ಮೀರಿ ಕೆಲಸ ಮಾಡೋಕೆ ಹೊಂಟಿಲ್ಲ ರೀ ಗೌಡ್ರ. ಮೀರಿ ಹೊಂಟಿಲ್ಲ ಅನ್ನವ, ಈ ಗೆಳೆಯರ ಬಳಗ ಆ ಬಳಗ ಅಂತ ಏನು ಮಂಗೆ ನಾಟ ಹಚ್ಚಿಯಪ್ಪ? ಹುಡುಗಾಟಿಗೆ ಲೆಕ್ಕ ಹಚ್ಚಿ ಏನು ನೀನು? ನೋಡ, ನಿನಗೊಂದು ಮಾತು ಹೇಳ್ತೀನಿ ನೆನಪಿಟ್ಕೋ. ದೇವಿ ಜಾತ್ರೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಕೆಲಸ ಊರು ಪಂಚಾಯತಿ ಸೇರಿದ್ದು, ಹಿರಿಯರಾದ ನಮಗೆ ಸೇರಿದ್ದು. ಇದ್ರಾಗೇನಾರ ಈ ತಲೆ ಹಾಕಿದೆ, ಪರಿಣಾಮ ನೆಟ್ಟಕ್ಕಾಗಕ್ಕಿಲ್ಲ ತಮ್ಮ. ನೋಡ್ರಿ ಗೌಡ್ರ, ಅನಾದಿ ಕಾಲದಿಂದ ನಡ್ಕೊಂಡು ಬಂದ ಪದ್ಧತಿನ ಕೆಡಿಸ್ಬೇಕು ಅಂತ ಹೊಂಟವ್ರು ನಾವಲ್ಲ. ಯಾರು ಹಿರಿಯರು ಅವ್ರಿಗೆ ಹೆಂಗೆ ಮರ್ಯಾದೆ ಕೊಡ್ಬೇಕು ಅನ್ನೋದು ನಮಗೂ ಗೊತ್ತೈತಿ. ನಮ್ಮ ಬಳಗದವ್ರು ಹಾಕ್ಕೊಂಡು ಕಾರ್ಯಕ್ರಮ ನಡೆದ ನಡೀತದೆ, ನಮ್ಮನ್ನು ತಡೂಬೇಡ್ರಿ. ಬಳಸಿ ನಡಿ. ನಾನು ಹಣಿ ಹಣಿ ಪಡ್ಕೊಂಡೆ, ಶಂಕರ್ಗ ಮಗಳು ಕೊಡ್ದು ಬೇಡ ಅಂತ ಬಿಡದ ಚಾಲು ಬರದೆ ಕೇಳ್ಬೇಕಲ್ಲ. ಇವರು ತಂಗಿ ಮನೆ ಅಂತ ನಮ್ಮ ಶಶಿನ ಒಯ್ದು ಕೊಳ ಕಟ್ಟಿದ್ರು, ಈಗ ಹ್ಯಾಂಗಾತ್ ನೋಡು, ಕಟಕಿನ ಕೈಯಾಗ ಕುರಿ ಕೊಟ್ಟಂಗಾಗೈತಿ. ನೋಡ್ ಚಿಗವ್ವ, ನೀನನ್ನು ಬೈದ್ರು ಬೈ, ಆದರೆ ಶಂಕರ ಭಾಳ ಒಳ್ಳೆ ಹುಡುಗ, ಏನೋ ನೌಕರಿ ಸಿಕ್ಕಿಲ್ಲ ಅಂತ ಹೇಳಿ ಸ್ವಲ್ಪ ತ್ರಾಸ ಆಗಿರ್ಬೋದು. ಈ ತ್ರಾಸೆಲ್ಲ 4 ದಿನದಷ್ಟೇ. ನೀನು ಹಂಗೆ ಮಾತಾಡ್ತಿಲ್ಲ ಕಿಶೋರಿ, ಶಶಿ ಮರಿ ನೋಡಿದ್ರೆ ನಿನಗೆ ಗೊತ್ತಾಕೈತಿ, ನಮ್ಮ ಕೂಸು ಬಾಡ್ ಹೋಗೈತಿ. ನೋಡಿ ಚಿಗವ್ವ, ಶಂಕರ್ಗೆ ನೌಕರಿ ಸಿಕ್ತಂದ್ರೆ ಎಲ್ಲ ಸಮಸ್ಯೆನೂ ತಾನೇ ಬಗೆಹರಿತಾವೆ. ನೀವು ಸುಮ್ಮನೆ ತಲೆ ಕೆಡಿಸ್ಕೋಬೇಡ್ರಿ. ಶಶಿ ಗಚ್ಚಿ ಮೇಲೆ ಅದಾಳಲ್ಲ, ನಾವು ಒಂದು ಜರ ಹಾಕಿನ ಬೆಟ್ಟಾಗಿ ಬರ್ತೀನಿ.
ಶಶಿ, ಒಬ್ಬಾಕಿನ ಕುಂತ ಇಲ್ಲೇನು ಮಾಡಾಕತ್ತೀಯ? ಅಲ್ಲ, ಮದುವೆ ಆಗಿ ಒಂದು ತಿಂಗಳಾಗಿಲ್ಲ, ಆಗಲೇ ಓಡಿ ಬಂದಿಯಲ್ಲ, ಯಾಕೆ? ನಿನ್ನ ಗಂಡ ಏನಾರ ಭಾಳ ತ್ರಾಸು ಕೊಟ್ಟ ನನ್ನ ಮತ್ತ? ಸದಾಶಿವಗ ಅದ ಧ್ಯಾಸ ಅಂತ, ನಂದು ನನಗೆ ಹತ್ತೈತಿ. ಅಂಥದ್ದೇನಾಗೈತೆ ನೀವು ಓಡಿ ಬರೋ ಹಂಗೆ? ಆ ಹಳ್ಳಿ ಕೊಳಕು ವಾತಾವರಣಕ್ಕೆ ಹೊಂದ್ಕೊಳ್ಳೋದೇ ಸಾಧ್ಯ ಇಲ್ಲ. ಎಂಥ ಹೊಲಸು ಜನ ನೋಡಿದ್ರು ವಾಕರ್ಕಿ ಬರ್ತೈತಿ, ಎತ್ತಾಗ ತಿರುಗಿದ್ರು ಹಿಂಡಿ ಉಚ್ಚಿ ವಾಸ್ತಿನ. ಆ ಹುಂಬತನ ಜನಕ್ಕೆ ಮತ್ತೆ ಮದುವೆ ಆಗೋಕಿನ ಮೊದ್ಲು ವಿಚಾರ ಮಾಡಂತ ನಾನು ನಿನಗೆ ಹೇಳಿಲ್ಲ? ನನಗೆ ಕವನ ಓದ್ ತೋರಿಸಿದಿ, ಈಗೇನಾತ? ಎಲ್ಲಿ ಹೋತ ನಿನ್ನ ಆದರ್ಶ? ಎಲ್ಲಿ ಹೋತ ನಿನ್ನ ಸುಂದರ ಕಲ್ಪನಾ ಲೋಕ? ಹೌದು, ನನಗೆ ಈಗ ಅರ್ಥ ಆಗತೈತಿ. ಕನಸು ಕನಸ, ಅದು ಬದುಕಾಗಕ್ಕೆ ಸಾಧ್ಯ ಇಲ್ಲ. ಕಾವ್ಯ ಸಾಹಿತ್ಯ ಓದ್ಲಿಕ್ಕಷ್ಟೇ ಚಂದ, ಅವತ್ತರ ಹೆಜ್ಜೆ ಭೂಮಿ ಮೇಲೆ ಹುಡ್ಕೋದು ಕಷ್ಟ. ಆದ್ರೆ ನೀ ಏನ ಅನ್ನ, ಶಂಕರ್ನ ಹಿಂಗೆ ಏಕಾಏಕಿ ಬಿಟ್ಟು ಬಂದದ್ದು ನಿನ್ನ ದಡ್ಡತನ. ಮೊದ್ಲವ ಕೃಷ್ಣ ಪರಮಾತ್ಮ ಅಂತದ್ರಾಗ ಯಾರರ? ನೀ ಶಂಕರ ಹೌಸಿ ಬಗ್ಗೆ ಹೇಳಕತ್ತಿ ಹೌದಿಲ್ಲ, ಅದ್ರ ನಾತ ನನ್ನ ಮೂಗಿಗೂ ಬಡ್ದೈತಿ. ಎಂತ ಮಳ್ಳದಿ ನೀನು! ಅಲ್ಲ, ನಾ ಏನ ಸುಮ್ಮನೆ ಚಾಷ್ಟಿ ಮಾಡಕ್ಕೇನ್ರ ಅಂದ್ರ ಇಲ್ಲ ಸಲ್ಲದ ಅರ್ಥ ಹಚ್ಚಾಕತ್ತಿಯಲ್ಲ. ಹೌದು, ಯಾರಿ ಹೌಸಿ? ಕಿಶೋರಿ, ನೀ ಸಾಫ್ ಹೇಳಿಬೇಡ, ಬೆಂಕಿ ಇಲ್ದ ಹೋಗಿ ಬರ್ತೈತೇನು? ಗಂಡನ್ ಬಿಟ್ಟು ಬಂದಕ್ಕಿನ್ನ ಅವ್ರ ಅತ್ತಿಗೆ ಮನೆ ಕಳಿಸ್ಬೇಕಂತ ಅವ್ರವ್ ಬಡ್ಕೊಂಡ್ರ ಇವ್ರು ಏನು ಹೇಳಿದ್ರು? ಆಕೆ ಮನಸ್ಸಿನ ವಿರುದ್ಧ ಎಲ್ಲೂ ಕಳಿಸ್ಬೇಡ್ರಿ ಅಂತ. ಆಕೆ ಬಗ್ಗೆ ಯಾರೋ ಚಿಲ್ಲರೆ ಮಾತಾಡಿದ್ದಕ್ಕ ಇವರು ಅವ್ರ ಅಂಗಿ ಹಿಡ್ಕೊಂಡು ರಸ್ತೆದಾಗ ಹೊಡೆದ್ರು. ಹೌಸಿ ಯಾರಂತ ಕೇಳ್ದಲ್ಲ, ಈಗ ನೀನ ಹೇಳು ಆಕೆ ಯಾರಂತ? ಕಣ್ಣಾರೆ ಕಂಡದ್ದನ್ನ ಪ್ರಾಮಾಣಿಸಿ ನೋಡಂತ ಹಿರಿಯರು ಯಾಕೆ ಹೇಳಾರ? ಇದಕ್ಕೆ ನಿನ್ನ ಮಾತು ಕೇಳಿದ್ರ ನೀ ಭಾಳ ಆತುರ ನಿರ್ಧಾರಕ್ಕೆ ಬಂದಿ. ನನಗೇನು ತಲೆ ಕೆಟ್ಟೈತೇನು? ಹೌಸಿ ಬಗ್ಗೆ ಇರೋ ಕಾಳಜಿ ನನ್ನ ಬಗ್ಗೆ ಇಲ್ಲ. ಹೆಣ್ಣಿನಿಂದ ಬೇಕಾದದ್ದು ಆ ಹೌಸಿ ಹತ್ರ ಸಿಗುವಾಗ. ಬಾಯಿ ಮುಚ್ಚ, ನಿನ್ನ ತಲೆಯಾಗ ಹುಳ ಹೊಕ್ಕಾವ. ನಾ ಏನ ಸುಮ್ಮನೆ ಚಾಷ್ಟಿ ಮಾಡಕ್ಕೆ ಏನರ ಹೇಳಿದ್ರ ಅದನ್ನ ನೀನು ಹಿಂಗೆ ವಿಪರೀತ ಅರ್ಥ ಹಚ್ಕೊಂತಿ ಅಂತ ನಾ ತಿಳಿದಿದ್ದಿಲ್ಲ. ಶಂಕರ್ನಂಥ ಮನುಷ್ಯಾಗ ಇಂಥ ಕಳಂಕ ಹಚ್ಚಿ ನೋಡಬೇಡ. ಮುಗಿಲಿಗೆ ಸಗಣಿ ಒಗೆದ್ರೆ ಅದು ಹೊಳ್ಳಿ ನಮ್ಮ ಮಾರಿ ಮ್ಯಾಗ ಬಂದು ಬೀಳ್ತೈತಿ. ನೀನು ಎಜುಕೇಟೆಡ್ ಇದ್ದಿ, ಕಲೆ ಕಾವ್ಯ ಅಂತ ಭಾವಕ್ಕಿದೆಯಾ ಅಂತ ತಿಳಿದಿದ್ದೆ. ಆದ್ರೆ ನಿನ್ನ ವಿಚಾರ ಭಾಳ ಆರ್ಡಿನರಿ ಅವ ನೋಡು. ಕರೆ ಹೇಳ್ಬೇಕಂದ್ರೆ ಶಂಕರ್ಗೆ ನೌಕರಿ ಸಿಕ್ಕಿಲ್ಲ ಅನ್ನೋ ಒಂದ ಕಾರಣಕ್ಕೆ ನೀ ಅವ್ರ ಬಗ್ಗೆ ಹಿಂಗೆ ಮಾತಾಡೋದು ಬರೋಬ್ಬರಿ ಅಲ್ಲ. ಅಮ್ಮವರು ತಮ್ಮ ಮನೆಯವ್ರ ಬಗ್ಗೆ ತೋರಿಸಿದ ಸಿಟ್ಟೇನದ ಅಲ್ಲ, ಅದು ಸಿಟ್ಟಲ್ಲ, ನಿಮಗೆ ನಿಮ್ಮ ಗಂಡನ ಮೇಲಿರೋ ಅಪಾರ ಪ್ರೇಮದ ಸಂಕೇತ ಅಲ್ಲವೇ ನನ್ನ ಮುದ್ದಿನ ಸಖಿ? ಯಾರು ಬಂದೆ? ಓ ಮಾಮ,
ಬಾ ಮಾವ ಒಳಗ. ಏನಪ್ಪ ಶಂಕರ ಆರಾಮಿದ್ಯಾಪ? ಆರಾಮದೀನಿ ಮಾವ. ನೀವು ಹೆಂಗದಿರಿ? ಆರಾಮಿದ್ದೀನಿಪ್ಪ. ಮತ್ತೇನೇನು ನಡೆದಂದ ನಿನ್ನ ಕೆಲಸ? ಏನು ಸುದ್ದಿ ನಿಂದು? ನಡೆದಿಲ್ಲ ನೋಡು ಮಾವ. ಬಾಯಣ್ಣ ಆರಾಮದ್ಯಾ? ಆರಾಮದೀನಿ. ನಡಿ ಮಾವ ಒಳಗ. ಕುಂಡ್ರು ಹಂಗಿಲ್ಲಪ್ಪ, ಈಗ ಸದ್ಯ ನಾನು ಜಮಖಂಡಿಗೆ ಹೋಗ್ಬೇಕು, ಅಲ್ಲೊಂದು ಅರ್ಜೆಂಟ್ ಮೀಟಿಂಗ್ ಅದು. ಇಷ್ಟಾಗಿ ಗಡಿಬಿಡಿ ಮಾಡ್ತೇಣ್ಣ, ಒಂಜರ ಕುಂದ್ರು ಊಟದ ಹೇಳಾಗ ಬಂದಿದ್ದಿ, ಒಂಜರ ಊಟ ಮಾಡ್ಕೊಂಡು. ಊಟ ಗೀಟ ಏನು ಬೇಡವ, ಶಶಿನ ಬಿಟ್ಟು ಹೋಗುನು ಅಂತ ಬಂದೆ, ಬಿಟ್ಟದ್ದಾತು. ಜರ ನೀರು ಕೊಡು, ಕುಡಿದು ಹೊಂಟ್ಬಿಡ್ತೀನಿ. ಹಾಂ, ಏನು ಶಂಕರ, ಏನು ನೆನೆಸಿದಿ? ನಿನ್ನ ನೌಕರಿದ ಏನ್ರಿ ಸುದ್ದಿ? ಅದನ್ನ ಏನರೇ ಆಗೋ ಲಕ್ಷಣ ಕಾಣಿಸ್ತಾವನ? ಪ್ರಯತ್ನ ಅಂತೂ ನಡೆದದ ಮಾವ, ನೋಡ್ಬೇಕು, ಇಂದಲ್ಲ ನಾಳೆ ಹಾಗೆ ಆಗ್ತಾವ. ಹಾಂ, ನೀರು ತಂದೆವಾ? ಆ ತಂಗಿ ನಾನು ಹಿಡಿತೀನಿ. ಶಶಿ ನಾವು ಹಣ್ತೇನೇನ? ಶಂಕರ ನಾನು ನಿನಗೆ ಹೊರಗಿನವಲ್ಲ, ನಂದೇನು ಆಸ್ತಿ ಅದ ಎಲ್ಲ ನಿಂದ ಅದ. ನಿನಗೇನಾದರೂ ಸಹಾಯ ಬೇಕಾಗಿದ್ರೆ ಬಿಡೆ ಮಾಡ್ಕೋಬೇಡ, ಬಿಡೆ ಮಾಡ್ಕೋಬೇಡ. ನೋಡು, ನೀನು ತಿಳಿದವ ಇದ್ದಿ, ನಿನಗೆ ನಾನು ಇದಕ್ಕಿಂತ ಹೆಚ್ಚಿಗೆ ಏನು ಹೇಳುತ್ತದ? ಹಾಂ, ನಾನು ಹಿಡಿಲೆಪ್ಪ, ಇನ್ನು ನಡೀತೀನಿ. ಪಟ್ಟ ಬಯಲಿನ ಬದುಕು ತಿಟ್ಟತಿರೆ ಮುಗಿಲೇರಿ ನುಡಿದಾವೋ ನಿಟ್ಟು ಸಿರ ದಾರ ದಟ್ಟ ನೀಲಿಯ ಹಕ್ಕಿ ಉರಿ ಬಿಸಿಲ ಮುಕ್ಕಳಿಸಿ ಕುಡಿದಾವೋ ಚುಕ್ಕಿಯ ಚಿಗುರ ಮುಗಿಲಾ.